ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ಪಾರಿವಾಳದ ಹುಚ್ಚು, ಹಿಡಿಲಿಕ್ಕೆ ಹೋದವರಿಗೆ ಶಾಕ್, ಆಸ್ಪತ್ರೆ ಬೆಡ್ ಮೇಲೆ ನರಳಾಟ, ಸಾವು ಬದುಕಿನ ಹೋರಾಟ, ಬೆಂಗಳೂರು ಮಕ್ಕಳ ಆಟ, ಮನೆಯವರೆಲ್ಲ ಕರೆಂಟ್ಗಾಗಿ ಪರದಾಟ, ಪಾರಿವಾಳ ಶಾಕ್. ಮಕ್ಕಳ ಮೇಲೆ ಹದ್ದಿನ ಕಣ್ಣು ಇಟ್ಟಿಲ್ಲ ಅಂದ್ರೆ ಏನೇನೆಲ್ಲ ಆಗ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ತಂದೆ ತಾಯಿ ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಮಕ್ಕಳು ಹುಡುಗಾಟ ಆಡ್ಲಿಕ್ಕೆ ಹೋಗಿದ್ದಾರೆ, ಪಾರಿವಾಳ ಹಿಡಿಲಿಕ್ಕೆ ಹೋಗಿ ಮಕ್ಕಳಿಗೆ ಕರೆಂಟ್ ಶಾಕ್ ಹೊಡೆದಿದೆ. ಬೆಂಗಳೂರಿನ ನಂದಿನಿ ಲೇಔಟ್ನ ವಿಜಯಾನಂದ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕರೆಂಟ್ ವೈರ್ ತಗಲಿ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ. 11 ವರ್ಷದ ಸುಪ್ರೀತ್, 10 ವರ್ಷದ ಚಂದ್ರಸ್ಥಿತಿ ಗಂಭೀರ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಾಲಕ ಚಂದ್ರಗೆ ಶೇಕಡ 80% ಸುಟ್ಟ ಗಾಯಗಳಾಗಿದೆ. ಇನ್ನು ಸುಪ್ರೀತ್ಗೆ ಶೇಕಡ 50% ಸುಟ್ಟ ಗಾಯಗಳಾಗಿರೋದು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಮ ಮಾವ ಬಂದ್ ಮಗ ಇಲ್ಲ ಅಂತ ಹೋಗಲ್ಲಿ ನೋಡು ಅಂತ ಅಂದ್ರು. ನೋಡ್ತಾ ದಾರಿಲಿ ಹೋಗ್ತಾನೆ, ಎಲ್ಲರೂ ಮಗ ಮನೇಲಿ ಆಯ್ತಾ, ಮಗ ಮನೇಲಿ ಆಯ್ತಾ, ಇಲ್ಲ ನಮ್ಮ ಮಗ ಮನೇಲಿಲ್ಲ, ಮನೇಲಿಲ್ಲ ಅಂತ ರಕ್ಷ ಹಾಸ್ಪಿಟ್ಲ್ ಕಳ್ಸೋದು ಸರ್. ರಕ್ಷ ಹಾಸ್ಪಿಟ್ಲ್ ಅಲ್ಲಿ ಹೋದ್ರೆ ವಿಕ್ಟೋರಿಯಾ ಕಳ್ಸಿದ್ರು, ವಿಕ್ಟೋರಿಯಾಗೆ ಬಂದು ನೋಡೋದು. ಇವಾಗ ಇನ್ನು ಸರ್ ಬಂದಿದ್ಕೆ ಮುಖ ನೋಡಿದ್ರು, ಇವಾಗೆ ಸರ್ ನಮಗೂ ಕನ್ಫರ್ಮ್ ಆಗಿದ್ದು. 10 ವರ್ಷ ಸರ್, ಈ ಮಾರ್ಚ್ ಬಂದ್ರೆ 11 ವರ್ಷ ಸರ್. ಹ್ಞೂ ಸರ್, ಬೆಳಿಗ್ಗೆ ಸ್ಕೂಲಿಗೆ ಬಿಟ್ಬಿಟ್ಟು ನನ್ನ ಕೆಲ್ಸಕ್ಕೆ ಹೋಗಿದ್ದು ಸರ್. ನನ್ನ ನಾವು ಬೆಳಿಗ್ಗೆ 9:30 ಹೋದ್ರೆ 6 ಗಂಟೆಗೆ ಬರ್ತೀವಿ ಸರ್. ಅಲ್ಲೇ ಪಕ್ಕದಲ್ಲಿ ಕರ್ಪೂರ ಫ್ಯಾಕ್ಟ್ರಿಗೆ ಹೋಯ್ತೀವಿ ಸರ್ ನಾವು. ನಮ್ಗೆ 7,500 ಸಂಬಳ, ಇಬ್ರು ಮಕ್ಕಳು ಸರ್ ನಮ್ಗೆ. ಇವರೇ ದೊಡ್ಡವನು, ಒಂದ್ ಹೆಂಪಾಪ ಇದೆ 7 ವರ್ಷದ್ದು, 1ನೇ ಕ್ಲಾಸ್ ಹೊರಡುತ್ತೆ ಸರ್. ಮಾತಾಡಿಲ್ಲ ಸರ್, ನನ್ನ ಮಗ ಹತ್ರ ಮಾತಾಡಿಲ್ಲ. ಚೆನ್ನಾಗ ಬಂದ್ರೆ ಸಾಕು ಸರ್, ಎಲ್ಲಾರು ಸರಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಸರ್, ಅಷ್ಟೇ ನಾನು ಕೇಳ್ಕೊಳಲ್ಲ ಸರ್. ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ, ಹೋದ್ರೆ ಊಟ ಇಲ್ಲದ್ರೆ ಇಲ್ಲ ಸರ್. ನಮ್ಮ ಯಜಮಾನ್ರು ಪೇಷಂಟು, ಅವ್ರಿಗೆ ತಿಂಗಳು 3,000 ಟ್ಯಾಬ್ಲೆಟ್ ಕೊಡಿಸ್ಬೇಕು. ಅವ್ರನ್ನ ಒಂದು ಮಗು ತರನೇ ಇಟ್ಕೊಂಡಿದ್ದೀನಿ, ಈ ಮಗು ತರನೇ ಆ ಮಗು, 3 ವಯಸ್ಸು ಒಂದು ಚಿಕ್ಕ ಮಗು ಐತೆ ಸರ್. ಪಕ್ಕದಲ್ಲಿ ಅವ್ರ ನಂಬರ್ ಹೇಳಿ ನನಗೆ ಕಾಲ್ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ಸರ್. ಇಲ್ಲಿ ಬಂದಿದ್ರೆ ನಮ್ಮ ಮಗುನ ಗುರ್ತೇ ಆಗ್ತಾ ಇಲ್ಲ, ಅವ್ನಿಗೆ ಆಟೋಲಿ ಬರೋ ಪ್ರಾಬ್ಲಮ್ ಐತೆ. ನಾವು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಮ್ಗೆ ಊಟನೇ ಇಲ್ಲ ಸರ್. ಅಲ್ಲಿ ಪಕ್ಕದಲ್ಲಿ ಆಟ ಆಡ್ತಾ ಇದ್ರಂತೆ, ಅಲ್ಲಿ ಪಾರವೆಲ್ಲ ಕುತ್ಕೊಂಡಿದ್ನು ಓಡ್ಸಕ್ಕೆ ಹೋದ್ರಂತೆ, ಅವ್ನು ಓಡ್ಸಕ್ಕೆ ಕಡ್ಡಿ ತಗೊಂಡಂತೆ. ಇವನು ಹೋಗಿ ಅವನ ಪಕ್ಕದಲ್ಲಿ ನಿತ್ಕೊಂಡಿದ್ನ ಸರ್, ನಿತ್ಕೊಂಡು ಇರೋವಾಗ ಅವ್ನು ಹಿಡ್ಕೊಂಡ್ಬಿಡ್ತಾನೆ, ಇವನು ಜೆತ್ತಲ್ಲಿ ಇದ್ನಂತೆ, ಅವ್ನು ಮುಟ್ಟದಂತೆ. ಹಿಂಗ ನೋಡಿದೀನಿ ಸರ್, ಶರ್ಮ ಎಲ್ಲ ಕಿತ್ಕೊಂಡ್ ಬಂದಿದೆ ಸರ್, ಗ್ಯಾರಂಟಿ ಹೇಳಂಗಿಲ್ಲ ಹೇಳ್ತಾರೆ ಸರ್. ಇವ್ರು ಒಂದು ಪಾರಿವಾಳ ಅಂತ ಹೇಳಿ ಬಿಡ್ಸಕ್ ಹೋಗಿದ್ದಾರೆ ಸರ್, ಅದು ನಮ್ಗೆ ಗೊತ್ತಿದ್ದಿಲ್ಲ. ಅಲ್ಲಿ ಸುತ್ತಮುತ್ತ ಜನಗಳು ಹೇಳಿದ್ರು ಸರ್ ಅಷ್ಟೇ ನನಗೆ, ನನಗೂ ಗೊತ್ತಿಲ್ಲ ಇದೇನಂತ. ಹೋಗಿದ್ದಾರೆ ಇವ್ರು ಇಬ್ರು ಪಾರಿವಾಳ ಹಿಡಿಯಕ್ಕೆ, ಪಾರಿವಾಳ ಮೇಲೆ ಕೂತಿದ್ರೆ ಅದು ಸಿಗಾಕೊಂಡಿರಂಗಿದೆ, ಪಾರಿವಾಳ ಬಿಡ್ಸೋಣ ಅಂತೇಳಿ ಮೇಲೆ ಹೋಗಿದ್ದಾರೆ ಇಬ್ರು. ಅದು ಹೋದಾದ್ಮೇಲೆ ಏನು ಮಾಡೋರು, ಕಡ್ಡಿ ತಗೊಂಡು ಹೊಡೆದಿದ್ದಾರೆ. ಕಡ್ಡಿ ತಗೊಂಡು ಹೊಡೆದವರೋ ಇಲ್ಲ ಏನು ತಗೊಂಡು ಹೊಡೆದ್ರೋ ಗೊತ್ತಿಲ್ಲ, ಒಟ್ಟು ಕಡ್ಡಿ ಅಂತ ಹೇಳೋಕ್ಕಾಗುತ್ತಾ ಏನು ಗೊತ್ತಿಲ್ಲ ನಂಗೆ, ಅದು ಕನ್ಫರ್ಮ್ ನಂಗೆ ಗೊತ್ತಿಲ್ಲ. ಸುತ್ತಮುತ್ತ ಹೇಳ್ತಾ ಇರೋದು ಇಷ್ಟೇ, ಹೊಡೆದವ್ರೆ ಶಾಕ್ ಹೊಡೆದಿದೆ ಸರ್. ಶಾಕ್ ಹೊಡೆದು ಇಲ್ಲಿ ಕರ್ಕೊಂಬಂದ್ವಿ, ಕರ್ಕೊಂಬಂದು ಅಡ್ಮಿಂಟ್ ಮಾಡಿದ್ವಿ. ಅಡ್ಮಿಂಟ್ ಎಲ್ಲ ಮಾಡಿದ್ರು, ನಾನು ಆಮೇಲೆ ಬಂದೆ, ಆಮೇಲೆ ಸರ್ ಗೋಪಾಲಯ್ಯ ಸರ್ ಬಂದಿದ್ರು, ಗೋಪಾಲಯ್ಯ ಸರ್ ಬಂದು ಎಲ್ಲರಿಗೂ ಹೆಲ್ಪ್. ಮನೇಲಿ ಇದ್ದೆ ಬಡ್ ಅಂತಲ್ಲ, ಅವಾಗ ಓಡ್ ಬಂದ್ಬಿಟ್ಟೆ ಸ್ವಾಮಿ, ನಾನು ಬೆಂಕಿ ಬಂತಲ್ಲ ಓಡ್ ಬಂದ್ಬಿಟ್ಟೆ. ಎಷ್ಟು ಗಂಟೆ ಟೈಮ್ ನನಗೆ ಗೊತ್ತಿಲ್ಲ ಸ್ವಾಮಿ. ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಅವ್ರು ಕೇಳಿದ್ರು ಪಾರವಾಳ ಇಕ್ಕಿ ಮೇಲ್ಕೋತೀನಿ, ಬೇಡ ಬೇಡ ಬೇಡಪ್ಪ ನೀನು ಹೋಗ್ಬೇಡ, ನಮ್ಮ ಮನೆ ಹತ್ರ ಹೋಗ್ಬೇಡ ಅಂತ ಕಳಿಸ್ಬಿಟ್ಟೆ. ಆ ಕಡೆಯಿಂದ ಸೈಡಲ್ಲಿ ಬಂದು ಮೇಲ್ಗೆ ಬಂದು ಮಾಡ, ಆ ಕಡೆ ಸೀಟಿನ ಮನೆ ಇದೆ ಆ ಕಡೆ, ಆ ಕಡೆಯಿಂದ ಬೇರೆಯವ್ರ ಮನೆಯಿಂದ ಬಂದು ದಿಂಡ ಮೇಲೆ ಬಂದು ಮಾಡಿರೋದು. ನಾವು ಎಲ್ಲವರೇ ಆ ಹುಡುಗರನ್ನೇ ನಾವು ನೋಡ್ದು ಅಷ್ಟೇನೆ. ಹ್ಞೂ, ಮೇಲೆ ಕುಂತಿದ್ದ ಕಂಬಿ ಮೇಲೆ ಏನ್ ಮಾಡಕ್ ಹೋದ್ರೋ ಏನ್ ತರಲ್ಲಿ ಹೆಸರೋ ಗೊತ್ತಿಲ್ಲ ಸ್ವಾಮಿ ನಮ್ಗೆ.